ಮೊನ್ನೆ ಆಗಿರ್ತಕ್ಕಂಥ ನಿಷೇಧಿತ ಪದಬಳಕೆಯಲ್ಲಿ ಸಮಾಜಕ್ಕೆ ಮತ್ತು ಸಮಾಜದ ಮುಖಂಡರಿಗೆ ಸಮಾಜದ ಎಲ್ಲ ಸಮಸ್ತ ನಾಗರಿಕರಿಗೆ ಅಂದರೆ ಬೇಲೂರು ಮಾತ್ರ ಅಲ್ಲ ಇಡೀ ರಾಜ್ಯ ರಾಷ್ಟ್ರದಲ್ಲೆಲ್ಲ ಸಮಸ್ಯೆ ಆಗಿದ್ದರೆ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಇದು ನಿಷೇಧಿತ ಪದಬಳಕೆ ನನ್ನಿಂದ ಬಂದಿದ್ದು ಅಂದರೆ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ದುಃಖ ಸ್ಥಿತಿನಲ್ಲಿದ್ದಂಥ ಕುಟುಂಬಗಳು ಇದಕ್ಕೆ ಅನಿವಾರ್ಯವಾಗಿ ಬಂದಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತೇನಾದರೂ ದೇಶದಲ್ಲಿ ಸಮಾಜದ ಜೊತೆ ನಾನಿದ್ದೀನಿ. ಈಗ ನನ್ನ ಸಹೋದರಿ ಅವ್ರ ಮನೆಯಲ್ಲಿ ಗೃಹಪ್ರವೇಶ ಆಗಿರ್ಬೋದು, ಫಸ್ಟ್ ನಾನು ಹೋಗಿದ್ದೀನಿ, ಪ್ರಕಾಶ್ ಮನೆಯಲ್ಲಿ ನಾನು ಹೋಗಿದ್ದೀನಿ, ನಮ್ಮ ಜೀರಾಮಣ್ಣ ಮನೆಯಲ್ಲಿ ನಾನು ಹೋಗಿದ್ದೀನಿ. ಸಮಾಜದಲ್ಲಿ ಯಾವುದೇ ಥರದ ವ್ಯಕ್ತಿತ್ವ ಅವರು ಸಹ ಗುರುತಿಸ್ಕೊಂಡು ಅವ್ರ ಜೊತೆ ಇರತಕ್ಕಂಥದ್ದು. ಅದನ್ನೇ ನಮ್ಮ ಸ್ನೇಹಿತ ಹೇಳಿದರು, ಸಣ್ಣ ಸಮಾಜ ಅಂತಕ್ಕಂಥದ್ದು. ಸಣ್ಣ ಸಮಾಜ ಇವತ್ತು ಏನಾದರೂ ಬೇಲೂರಲ್ಲಿ ನಿಂತಿದ್ದೀವಿ ಅಂದರೆ ಸಣ್ಣ ಸಮಾಜದ ಜೊತೆ, ಸಣ್ಣ ಸಮಾಜದ ರಕ್ಷಣೆಗೋಸ್ಕರ. ಅದು ಪದಬಳಕೆ ನಿಷೇಧಿತ ಪದಬಳಕೆ ಅನಿವಾರ್ಯವಾಗಿ ತಪ್ಪಾಗಿರೋದ್ರಿಂದ ನಾನು ಕ್ಷಮಾಪಣೆ ಕೇಳ್ತೀನಿ. ಒಂದು ಎರಡನೇದು ಈಗ ಹೇಳಿದೆವು, ಮುಂದಿನ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ. ಮುಂದಿನ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡ್ಬೇಕಾದ್ರೆ ಹೇಳ್ತೀನಿ, ನನ್ನಿಂದಲೇ ಬಾಯಿ ತಪ್ಪಾಗಿದೆ, ಇದನ್ನ ಯಾರಿಂದಲೂ ಆಗಬಾರ್ದು, ಇದಕ್ಕೆ ಒಂದು ಕಾನೂನು ಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ನಾನೇ ಸದನದಲ್ಲಿ ರೈಸ್ ಮಾಡಿ ಇದನ್ನು ಮಾಡ್ತಕ್ಕಂಥ ಅದನ್ನು ಬಿಟ್ಬಿಟ್ಟು